ಕರ್ನಾಟಕ ಟಿವಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಂಬರ್ ಒನ್ ಮೂರು ಕೇಂದ್ರ ಕೃಷಿ ಕಾಯ್ದೆಗಳನ್ನ ರದ್ದುಪಡಿಸಬೇಕೆಂದು ಒತ್ತಾಯದ ಹಿನ್ನೆಲೆಯಲ್ಲಿ ರಾಜಧಾನಿ ದೆಹಲಿಯಲ್ಲಿ ನಡೆದ ಕೃಷಿ ಪ್ರತಿಭಟನೆಗೆ ಬೆಂಬಲವಾಗಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ತವರು ಜಿಲ್ಲೆ ಮೊರೆನಾದಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿದ ನಂತರ ಇಂದು ಮಧ್ಯಪ್ರದೇಶದ ರೈತರನ್ನ ಉದ್ದೇಶಿಸಿ ಪಿಎಂ ನರೇಂದ್ರ ಮೋದಿ ಅವರು ಮಾತನಾಡಿದ್ದು ಈ ವಿಡಿಯೋ ಸುಮಾರು ಇಪ್ಪತ್ಮೂರು ಸಾವಿರ ಹಳ್ಳಿಗಳಿಗೆ ಪ್ರಸಾರವಾಗಿದೆ ರಾತ್ರೋರಾತ್ರಿ ಕಾನೂನುಗಳು ಜಾರಿಯಾಗಿಲ್ಲ ಹಲವು ದಶಕಗಳಿಂದ ಚರ್ಚೆ ಸಮಾಲೋಚನೆಗಳು ನಡೆದಿವೆ ಕಾಲ ರೈತರ ಬೇಡಿಕೆಗಳು ಈ ರೀತಿ ಇದ್ದವು ಇಂದು ನಾವು ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯನ್ನ ನೋಡಿದರೆ ಅದೇ ಭರವಸೆಗಳನ್ನು ನಾವು ಕಾಣುತ್ತೇವೆ ಎಂದು ಪಿಎಂ ನರೇಂದ್ರ ಮೋದಿ ಹೇಳಿದರು ರೈತರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯ್ದಿರುವ ನರೇಂದ್ರ ಮೋದಿ ಕೃಷಿ ಸುಧಾರಣೆಯಲ್ಲಿ ಅವರಿಗೆ ಸಮಸ್ಯೆ ಇದೆ ಎಂದು ನನಗೆ ಅನಿಸುತ್ತಿಲ್ಲ ಅಂತ ಹೇಳಿದರು ಅಧಿಕಾರದಲ್ಲಿದ್ದಾಗ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಹುಸಿಗೊಳಿಸಿತು ನಾವು ವರದಿಯನ್ನ ಆಗೆದು ಶಿಫಾರಸುಗಳನ್ನ ಜಾರಿಗೆ ತಂದಿದ್ದೇವೆ ಎಂದು ಪಿಎಂ ಮೋದಿ ಅವರು ಯುಪಿಎ ಸರ್ಕಾರದ ವಿರುದ್ಧ ಹರಿಹಾಯ್ದರು ಏನು ಇದೇ ವೇಳೆ ಮಧ್ಯಪ್ರದೇಶದ ರೈತರಿಗೆ ಕಾಂಗ್ರೆಸ್ನ ಸುಳ್ಳು ಭರವಸೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿದ್ರು ನಮ್ಮ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನೀರಾವರಿ ಯೋಜನೆಗಳನ್ನ ಮಿಷನ್ ಮಾದರಿಯಲ್ಲಿ ಪೂರ್ಣಗೊಳಿಸುವಲ್ಲಿ ನಿರತವಾಗಿದೆ ಪ್ರತಿ ಹೊಲಕ್ಕೂ ನೀರು ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು ನಮ್ಮ ಸರ್ಕಾರ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಜೇನು ಸಾಕಾಣಿಕೆ ಪಶುಸಂಗೋಪನೆ ಮೀನುಗಾರಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ ದೇಶದ ಪ್ರತಿಯೊಬ್ಬ ರೈತರಿಗೆ ಈ ಹಿಂದೆ ಎಂಎಸ್ಪಿ ಕೊಟ್ಟಂತೆ ಅದನ್ನ ಮುಂದುವರಿಸಲಾಗುವುದು ಎಂಎಸ್ಪಿ ಮುಚ್ಚುವುದಿಲ್ಲ ಹಿಂದಿನ ಸರ್ಕಾರ ಅವಧಿಯಲ್ಲಿ ಗೋಧಿ ಮೇಲಿನ ಎಂಎಸ್ಪಿ ಪ್ರತಿ ಕ್ವಿಂಟಾಲ್ ಗೆ ಸಾವಿರದ ನಾನೂರುಗಳನ್ನ ನೀಡಲಾಗುತ್ತಿತ್ತು ಆದರೆ ಈಗ ಪ್ರತಿ ಕ್ವಿಂಟಾಲ್ ಗೋಧಿಗೆ ರುಗಳನ್ನ ಎಂಎಸ್ಪಿಯನ್ನು ನಮ್ಮ ಸರ್ಕಾರ ಪಾವತಿ ಮಾಡುತ್ತಿದೆ ಹಿಂದಿನ ಸರ್ಕಾರ ಜೋಳಕ್ಕೆ ಕ್ವಿಂಟಾಲ್ಗೆ ನೀಡಲಾಗುತ್ತಿತ್ತು ನಮ್ಮ ಸರ್ಕಾರ ಜೋಳಕ್ಕೆ ಕ್ವಿಂಟಾಲ್ಗೆ ಎರಡ್ ಸಾವಿರದ ಆರ್ನೂರ ನಲವತ್ತು ರುಗಳನ್ನು ನೀಡುತ್ತಿದೆ ಎಂದು ತಿಳಿಸಿದರು ನಂಬರ್ ಟು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಇನ್ನೂ ತೀರ್ಮಾನ ಮಾಡಿಲ್ಲ ಇನ್ನು ಆರು ತಿಂಗಳು ವರ್ಷ ಬಿಟ್ಟು ಈ ಬಗ್ಗೆ ತೀರ್ಮಾನ ಮಾಡುತ್ತೇನೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮರಾಜಪೇಟೆ ಕೊಪ್ಪಳ ಕೋಲಾರ ಭಾಗದಲ್ಲಿ ಚುನಾವಣೆ ಸ್ಪರ್ಧೆ ನಡೆಸುವಂತೆ ಯಾರೂ ಒತ್ತಾಯ ಮಾಡಿಲ್ಲ ಎಂದರು ಚಾಮುಂಡೇಶ್ವರಿಯಲ್ಲಿ ಪರ್ಯಾಯ ನಾಯಕನ ಕೂಗು ವಿಚಾರದ ಬಗ್ಗೆ ಮಾತನಾಡಿದ ಅವರು ಇದು ಒಳ್ಳೆಯ ಬೆಳವಣಿಗೆ ನಾನೇನು ಶಾಶ್ವತ ಅಲ್ಲವಲ್ಲ ಪರ್ಯಾಯ ನಾಯಕ ಬೇಕಲ್ವೇ ಎಂದ್ರು ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತಿಲ್ಲ ನಿಜ ನಾನು ಸೋತ ಬಳಿಕ ಇಲ್ಲಿ ಸಭೆ ನಡೆಸಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ರು ಪರಿಷತ್ ಕಾರ್ಯದರ್ಶಿಗೆ ಸಭಾಪತಿಯಿಂದ ನೋಟಿಸ್ ಜಾರಿ ವಿಚಾರವಾಗಿ ಹೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ಸಭಾಪತಿಗೆ ನೋಟಿಸ್ ಜಾರಿ ಮಾಡುವ ಎಲ್ಲ ಅಧಿಕಾರ ಇದೆ ಸಭಾಪತಿಯವರ ಅಧೀನದಲ್ಲಿ ಕಾರ್ಯದರ್ಶಿ ಬರುತ್ತಾರೆ ಕಾರ್ಯದರ್ಶಿ ಬಿಜೆಪಿಯವರು ಹೇಳಿದ ಹಾಗೆ ಕೇಳಿಕೊಂಡು ಇದ್ದರೆ ಸುಮ್ಮನೆ ಕೂಡ ಎಂದು ಪ್ರಶ್ನಿಸಿದರು ನಂಬರ್ ತ್ರೀ ಜನವರಿ ಒಂದರಿಂದ ಶಾಲೆಗಳನ್ನ ಆರಂಭಿಸಲು ಆರೋಗ್ಯ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ ಹೊಸ ವರ್ಷದಿಂದ ಶಾಲೆ ಪ್ರಾರಂಭಿಸುವಂತೆ ಆರೋಗ್ಯ ಇಲಾಖೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಸೂಚನೆ ನೀಡಿದ್ದಾರೆ ಒಂಬತ್ತು ಹತ್ತು ಹಾಗೂ ಹನ್ನೆರಡನೇ ತರಗತಿಯ ಶಾಲೆಗಳನ್ನು ಓಪನ್ ಮಾಡಲು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಟೆಕ್ನಿಕಲ್ ಕಮಿಟಿಯ ಸಲಹೆ ಮೇರೆಗೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಪತ್ರ ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದ್ದು ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ ನಂಬರ್ ಖಾಸಗಿ ಶಾಲೆಗಳ ಬೇಡಿಕೆಗಳಿಗೆ ಕಿವಿಗೊಡದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿರುವ ಖಾಸಗಿ ಶಾಲೆಗಳ ಒಕ್ಕೂಟ ಡಿಸೆಂಬರ್ ಇಪ್ಪತ್ತರಿಂದ ಶಾಲೆ ಮುಚ್ಚಿ ಆನ್ಲೈನ್ ಕ್ಲಾಸ್ ಬಂದ್ ಮಾಡಲು ನಿರ್ಧಾರ ಮಾಡಿದೆ ಸರ್ಕಾರ ಶಾಲೆಗಳನ್ನು ಪುನಾರಂಭಿಸುವ ಸಮಯದಲ್ಲಿ ಶಾಲೆಗಳನ್ನು ಮುಚ್ಚಲು ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿ ಮುಂದಾಗಿದೆ ಈಗಾಗಲೇ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಆ ವೇಳೆ ಡಿಸೆಂಬರ್ ಹತ್ತರ ಒಳಗೆ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಗಡುವು ನೀಡಿದರು ಸರ್ಕಾರದಿಂದ ಯಾವುದೇ ಸ್ಪಂದನೆ ವ್ಯಕ್ತವಾಗದ ಕಾರಣ ಅಂತಿಮವಾಗಿ ಶಾಲೆಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಸುಮಾರು ಹತ್ತು ಸಾವಿರ ಅವರ ಖಾಸಗಿ ಶಾಲೆಗಳನ್ನ ಮುಚ್ಚಿ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದರಿಂದ ಲಕ್ಷಾಂತರ ಮಕ್ಕಳಿಗೆ ತೊಂದರೆಯಾಗಲಿದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಶಾಲೆ ತೆರೆಯುವುದಿಲ್ಲ ಅಲ್ಲದೆ ಆನ್ಲೈನ್ ಕ್ಲಾಸ್ ಕೂಡ ಬಂದ್ ಮಾಡಲು ಒಕ್ಕೂಟ ನಿರ್ಧಾರ ಮಾಡಿದೆ ಡಿಸೆಂಬರ್ ಇಪ್ಪತ್ತರಂದು ರಾಜ್ಯ ರೂಪ್ಸಾ ಖಾಸಗಿ ಒಕ್ಕೂಟ ಪ್ರತಿನಿಧಿಗಳ ಸಭೆ ನಡೆಯಲಿದ್ದು ಬಳಿಕ ಅಂತಿಮ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ ನಂಬರ್ ಫೈವ್ ನಕಲಿ ಹೋರಾಟಗಾರನ ಹಸಿಲಿ ಕಥೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡುತ್ತೇನೆ ಎಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಅವರು ಹೇಳಿದರು ವಿಕಾಸ ಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಮಾರು ಇನ್ನೂರು ಜನರಿಗೆ ಆರು ಲಕ್ಷ ಎಂಟು ಲಕ್ಷ ಹಣ ಪಡೆದು ಸೈಟ್ ಕೊಡಿಸುತ್ತೇನೆ ಎಂದು ತೆಗೆದುಕೊಂಡಿರುವ ಬ್ಲಾಕ್ ಮೇಲರ್ ಅನ್ನುವರಿಗೆ ಸೊಸೈಟಿ ಸೊಸೈಟಿಯಿಂದ ಸೈಟ್ ಅಲರ್ಟ್ ಆಗಿತ್ತು ಅವರ ಬಳಿ ಹಣ ತೆಗೆದುಕೊಂಡು ಇವತ್ತು ನಾಳೆ ಎಂದು ಅವರ ಮೇಲೆ ಗುಂಡಗಿರಿ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಎಲ್ಲರೂ ಭಯ ಭೀತಿಯಿಂದ ಹೋದ್ರೆ ಹೋಗಲಿ ಅಂತ ಸುಮ್ಮನಾಗಿದ್ದಾರೆ ಜಿ ಬೈರಯ್ಯನವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಆಗಿನ ಕಾಂಗ್ರೆಸ್ ಸರ್ಕಾರ ಇವರನ್ನ ರಕ್ಷಣೆ ಮಾಡುತ್ತಿತ್ತು ಇವರು ಕೋರ್ಟ್ ನಲ್ಲಿ ಇನ್ನು ಹೋರಾಟ ಮಾಡುತ್ತಾರೆ ಿದ್ದಾರೆ ಯಾರಿಗೆ ಮೋಸ ಮಾಡಿದ್ದಾರೆ ಅವರು ಹೊರಗೆ ಬಂದು ಮಾತನಾಡುತ್ತಿಲ್ಲ ನಕಲಿ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಹಸಿರು ಶಾಲೆಗೆ ಅವಮಾನ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಸದ್ಯ ನಾನು ಗದ್ದೆ ಉತ್ತಿದ್ದೇನೆ ನಾಟಿ ಮಾಡಿದ್ದೇನೆ ಟ್ರ್ಯಾಕ್ಟರ್ ಓಡಿಸಿದ್ದೇನೆ ಭತ್ತ ಬಿತ್ತಿದ್ದೇನೆ ಈ ನಕಲಿ ಹೋರಾಟಗಾರ ಯಾವತ್ತಾದರೂ ಹೊಲ ಹುತ್ತಿದ್ದಾರಾ ಅವರ ಆದಾಯದ ಮೂಲ ಬಹಿರಂಗ ಮಾಡಲಿ ಇದರ ವಿಚಾರವಾಗಿ ಕೃಷಿ ಮಂತ್ರಿ ಕಂದಾಯ ಸಚಿವರ ಬಳಿ ಮಾತನಾಡುತ್ತೇನೆ ಅವರ ಆದಾಯದ ಬಗ್ಗೆ ತನಿಖೆ ಮಾಡಿಸಲು ಒತ್ತಾಯ ಮಾಡುತ್ತೇನೆ ಎಂದು ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಹೇಳಿದರು